सोलर जिले के सुभाष ಕೋಲಾರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತ ಹೇಳಿ ನನ್ನ ಸಹೋದ್ಯೋಗಿಗಳು ಚರ್ಚೆ ಮಾಡ್ತೇನೆ. ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪ್ರವಾಸೋದ್ಯಮ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಯನ್ನು ವಹಿಸಿಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಬಹಳ ಅವಕಾಶಗಳಿದೆ ಅಂತ ಹೇಳಿ ನನ್ನೆಲ್ಲ ಸ್ನೇಹಿತರು ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ಎಲ್ಲ ಮಾಹಿತಿ ತಗೊಂಡು ನಮ್ಮ ಸರ್ಕಾರದಿಂದ ಏನೆಲ್ಲ ಪ್ರೋತ್ಸಾಹಗಳನ್ನ ಮಾಡಬಹುದು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಎಂ ಪಿ ಅವರು ಕೂಡ ಕೇಂದ್ರ ಸರ್ಕಾರದ ನೆರವನ್ನ ಕೊಡುವ ಮಾತುಗಳನ್ನಾಗಿದ್ದಾರೆ. ಆರ್ ಎಸ್ ಅವರು ಮಾತಾಡಿದ್ದಾರೆ, ಎಂ ಎಸ್ ಅವರು ಕೂಡ ಹೇಳಿದ್ದಾರೆ. ಇವರೆಲ್ಲರ ಹಿರಿಯರ ಸಹಾಯ ಸಹಕಾರಗಳನ್ನು ತಗೊಂಡು ಪ್ರವಾಸೋದ್ಯಮ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ. ಸರ್, ನೀವು ರಾಮನಗರ ಅಥವಾ ಮೈಸೂರು ಉಸ್ತುವಾರಿ ಬಯಸಿದ್ರಿ, ಬಟ್ ಬಯಸದೆ ಕೋಲಾರ ಬಗ್ಗೆ ಬಂದಿದೆ. ನೀವು ಕೋಲಾರದ ಅಭಿವೃದ್ಧಿ ಯಾವ ತರ ಬಜೆಟ್ ಬಂದಿದೆ ತುಂಬಾ ಏನಂದ್ರೆ ಆ ಉಸ್ತುವಾರಿ ಬಗ್ಗೆ ಇನ್ನೂ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿಲ್ಲ. ಕೋಲಾರ ಆದ್ರೇನು ರಾಮನಗರ ಆದ್ರೇನು ಎಲ್ಲ ನಮ್ಮ ರಾಜ್ಯನೇ, ಎಲ್ಲ ಕರ್ನಾಟಕ ಸೇರ್ತದೆ. ಹಾಗಾಗಿ ಅದೇನು ವ್ಯತ್ಯಾಸ ಇಲ್ಲ. ನನಗೆಲ್ಲರೂ ಕೋಲಾರ ಜವಾಬ್ದಾರಿ ವಹಿಸಿದ್ರೆ ಖುಷಿ ಆಗ್ತದೆ. ಈಗ ನಿನ್ನೆ ಖಾತೆ ಬದಲಾವಣೆ ಎಲ್ಲರೂ ಹಂಗೆ ಹೇಳಿದ್ದು, ಮುಖ್ಯಮಂತ್ರಿ ತಿನ್ಮೇಲೆ ನಾವೆಲ್ಲ ಬದುಕೋ ಯಾವ ಖಾತೆ ಕೊಟ್ಟು ನಿಭಾಯಿಸೋ ಅಂತ. ಆಮೇಲೆ ಹೇಳೋದು ಬ್ಲಾಕ್ ಮೇಲ್ ಚೆಕ್ ಮಾಡಿದ್ರು, ಬೆಳಗ್ಗೆ ಒಂದು ಮಧ್ಯಾಹ್ನ ಸಾಯಂಕಾಲ ಒಂದು. ಈಗ ಬದುವಾಗಿರೋರು ಮತ್ತೆ ಈ ರೀತಿ ಬೆದರಿಸಿ ತಗೊಂಡಂತದ ಅವಶ್ಯಕತೆ ಇತ್ತಲ್ಲ. ಈಗ ನಾನು ನನ್ನ ವಿಚಾರ ಮಾತಾಡೋದಕ್ಕೆ ನನ್ನ ವಿಷಯ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಕರೆದಿದ್ರು, ಕರೆಸಿದ್ರು, ಹೋದೆ ಚರ್ಚೆ ಮಾಡಿದೆ, ಹೇಳಿದ್ರು ಈ ಥರ ಆಡಳಿತಾತ್ಮಕ ಸರಿದೂಗಿಸುವ ದೃಷ್ಟಿಯಿಂದ ಆಡಳಿತಾತ್ಮಕವಾಗಿ ನಾನು ಖಾತೆಯಿಂದ ಬದಲಾವಣೆ ಮಾಡ್ತೀನಿ, ಹಾಗಾಗಿ ಮಾಡ್ಬೋದು ಅಂತ ಹೇಳಿದೆ. ಅವರ ತೀರ್ಮಾನಕ್ಕೆ ನಾವು ಸಂಪುಟದ ಸಹೋದ್ಯೋಗಿಗಳಾಗಿ ಬದಲಾಗಿರ್ಬೇಕಾಗ್ತದೆ. ನಮ್ಮ ಸರ್ಕಾರ ಇನ್ನು ಸರ್ಕಾರನ ಕೋವಿಡಿಂದ ಆಚೆ ಬರ್ತಾ ಇದೆ, ಮುನ್ನಡೆಸುವ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಸಹಕಾರವನ್ನು ಕೊಡಬೇಕಾಗ್ತದೆ. ಬಹಳ ಕೊಡ್ತೀವಿ ಅಲ್ಲ. ಈಗ ಸರ್ ತೃಪ್ತಿ ಅಂತ ಹೇಳ್ತಾರೆ, ತೃಪ್ತಿ ಅಂತಿದ್ರು ಇವಾಗ ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ ಯಾಕೆ ಸಿ ಎಂ ಚೇಂಜ್ ಮಾಡ್ಬೇಕು? ನಾನು ನನ್ನ ಬಗ್ಗೆ ಮಾತ್ರ ನಾನು ನನ್ನನ್ನ ಸ್ಪಷ್ಟೀಕರಣ ಮಾಡಲು ಇಷ್ಟಪಡ್ತೀನಿ. ಈಗ ಮುಖ್ಯಮಂತ್ರಿಗಳ ವಿವೇಚನೆ ಒಂದು ಸಂಪುಟವನ್ನ ಸರಿದೂಗಿಸ್ಬೇಕಾದ್ರೆ ಹಲವಾರು ರೀತಿಯ ಮತಗಳ ನಿರ್ವಹಣೆ ಮಾಡ್ಬೇಕು. ಹಾಗಾಗಿ ನಮ್ಮೆಲ್ಲರ ಸಹಕಾರ ಆಗತ್ತೆ, ಆ ನಿಟ್ಟಿನಲ್ಲಿ ನಾವು ಸಹಕರಿಸ್ತೀವಿ. ಯಾರು ಎಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಮಾಡಿದ್ದಾರೆ. ಬೆಂಗಳೂರಿಗೆ ಎಲ್ಲ ಕೊಟ್ಟರೆ ಬಂದ್ರೆ ರೋಡ್ ಜಾಮ್ ಮಾಡೋದು ಬಂದ್ರೆ ಕೇಳ್ಕೊಳ್ತೀವಿ, ಏನೋ ಸರ್ಕಾರ ಇದೀನ ಯಾಕೆ ರೋಡ್ ಜಾಮ್ ಮಾಡ್ತಿದ್ರಿ? ಹಾಗಾಗಿ ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲಿ ಓಡಾಡಿದ ಅವರ ಪರಿವಚನ ಓಡಾಡ್ತದೆ. ಹಾಗಾಗಿ ಯಾವುದೇ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಬಂಧದಲ್ಲಿ ಪ್ರತಿಭಟನೆ ಮಾಡಬಹುದು. ನಮ್ಮ ಟ್ರ್ಯಾಕ್ಟರ್ ತಡೆದು ಪಡೆದು ಬಂದು ಪೊಲೀಸ್ ಅವರು ನಿರ್ವಹಣೆ ಮಾಡಬಹುದು. ದೇವರಾಯ ಸಮುದ್ರ ಬೆಟ್ಟದಲ್ಲಿ ಪ್ರಪಂಚದಲ್ಲೇ ಅಮೂಲ್ಯವಾದ ಗುಬ್ಬೆಗಳಿವೆ. ಅದನ್ನು ನೀವು ಪರಿಸರ ಜೀವಶಾಸ್ತ್ರ ಬರೋದ್ರಿಂದ ದಯವಿಟ್ಟು ಆ ಬಗ್ಗೆ ಗಮನ ಹರಿಸಿ. ಪ್ರತಿಯೊಬ್ಬರು ಹೇಳ್ತಾ ಇದ್ದೀವಿ, ಎಲ್ಲ ಸಚಿವರಿಗೆ ಯಾರು ಕ್ರಮ ತಗೋತಾ ಇಲ್ಲ. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಇರೋದಲ್ಲಿ ದೇವರಾಯ ಸಮುದ್ರ ಬೆಟ್ಟಗಳಲ್ಲಿ ದಯವಿಟ್ಟು ಆ ಬಗ್ಗೆ ಕ್ರಮ ಆಗ್ಲೇಬೇಕು ಅರ್ಜೆಂಟ್ ಆಗಿ. ನಮ್ಮ ಪ್ರವಾಸೋದ್ಯಮ ಕೇಂದ್ರಗಳು ಮತ್ತೆ
ಬಹಳಷ್ಟು ಕಾಣಿದ್ದಾಗ ರಾಮನಗರದಲ್ಲಿ ರಣಹತ್ತುಗಳ ಅವನತಿ ಆಗ್ತಾ ಇದೆ, ಅದಕ್ಕೆ ವಿಕಾಸ ಕೊಡಿಸಬೇಕು ಅಂತ ಹೇಳಿ ನಾವು ಮತ್ತೆ ಕಾರ್ಯಕ್ರಮ ರೂಪಿಸಿ ಈಗ ಅಲ್ಲಿ ಒಂದು ಸಂರಕ್ಷಣೆ ಆಗ್ತಾ ಇದೆ. ಹಾಗೆ ನಾವು ಕೂಡ ಈ ಪ್ರವಾಸ ಮಾಡ್ತೀವಿ, ಆ ನಿಟ್ಟಿನಲ್ಲ ಪ್ರವಾಸ ಮಾಡ್ತೀವಿ. ಚರ್ಚೆ ಮಾಡ ಇನ್ನು ಮುಂದೆ ಬಹಳ ನಾವು ನೀವು ಭೇಟಿ ಆಗ್ತಾ ಇರ್ತೀವಿ. ನನ್ನೆ ಮಾತ್ರ ಬಂದಿದೆ ಬಹಳ ಬಹಳ ವಿಚಾರಗಳ ಚರ್ಚೆ ಮಾಡಬೇಕು. ನನಗೂ ವಸ್ತು ಇಲ್ಲ ಕೋಲಾರ ಜಿಲ್ಲೆಗೆ ಉಸ್ತುವಾರಿಯಾಗಿ ಜಾಸ್ತಿ ದೀರ್ಘಕಾಲಕ್ಕೂ ಸಚಿವರನ್ನ ನೇಮಿಸಿದ್ರೆ ಎಲ್ಲ ಸಮಸ್ಯೆಗಳಾಗ್ತದೆ. ಒಂದ್ ವರ್ಷ ಮಾಡ್ತಾರೆ, ತಿರ್ಗಾ ಒಂದೂವರೆ ವರ್ಷ ತೆಗೆದಿರ್ತಾರೆ. ಮಾಡಿದ್ರೆ ದೀರ್ಘ ಹೊಸ ಸರ್ಕಾರ ಬರುತ್ತಂತ ಕೆಲಸ ಮಾಡ್ತಾರೆ. ಆಂಧ್ರ ಮತ್ತು ತಮಿಳುನಾಡು ಬೇರೆ ಕಡೆ ಎಲ್ಲ ಪ್ರವಾಸದ ಮೇಲೆ ಸಾಕಷ್ಟು ಅಭಿವೃದ್ಧಿ ದೇವಸ್ಥಾನಗಳಿರ್ಬೋದು. ಬೇರೆ ಬೇರೆ ಲಕ್ಷಾಂತರ ಜನ ಬರ್ತಾರೆ. ಕಾರ್ತಿಕ್ ಮಾತಾಡ್ತಾ ಮಾತಾಡ್ತಾ ಇವ್ರಿ, ನಮ್ಮ ಕರ್ನಾಟಕದಲ್ಲಿ ಬೇಕಾದ ಜಾಗಗಳನ್ನ ನೋಡಿದ್ರಿ, ಇದೆಲ್ಲ ನೋಡ್ರಿ ನಮ್ಮ ಕೋಲಾರದಲ್ಲಿ ಬೇಕಾದ ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟಂತ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಯಾವ್ದು ಅಭಿವೃದ್ಧಿ ಆಗ್ಲಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗ ಬೆಳಿಗ್ಗೆ ದಿನ ಎದ್ರೆ ರಜೆಗಳು ಬಂದ್ರೆ ಎಲ್ಲ ಆ ಕಡೆ ಈ ಕಡೆ ಮೈಸೂರು ಇನ್ನು ಬಹಳಷ್ಟು ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ಹಲವಾರು ಟೂರಿಸಂ ಸೆಂಟರ್ ಡೆವಲಪ್ಮೆಂಟ್ ಅವಕಾಶ ಇದೆ. ನಾನೀಗ ಪ್ರವಾಸ ಮಾಡ್ತೀನಿ ಉಡುಪಿ ಜಿಲ್ಲೆಯಲ್ಲಿ, ಖಂಡಿತ ಟೂರಿಸಂಗೆ. ಸರ್, ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮನ್ನ ಭಗೀರಥ ಅಂತಾರೆ, ದಯವಿಟ್ಟು ನಮ್ಮ ಕೋಲಾರ ಕೆಲಸ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಾನಲ್ಲೇ ಹೇಳಿದೆ, ನಾನು ಮೊನ್ನೆ ದಿವಸ ನಾನು ರಮೇಶ್ ಜಾರಕಿಹೊಳಿ ಹೋಗಿ ಪ್ರಗತಿ ಪರಿಶೀಲನೆ ಮಾಡ್ಕೊಂಡು ಬಂದಿರ್ತೀನಿ. ಒಳ್ಳೆ ಅಲ್ಲಿ ಆಗ್ಬೇಕಾದಂತ ಅಡಚಣೆಗಳ ಬಗ್ಗೆ ನಾವು ಗಮನದಲ್ಲಿ ಇಟ್ಕೊಂಡಿದೀವಿ. ಅದನ್ನ ಬಗೆಹರಿಸಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕೋಲಾರಕ್ಕೆ ಎತ್ತಿನ ಒಳ್ಳೆ ನೀರನ್ನ ನೂರಕ್ಕೆ ತುರ್ಬೇಕು. ಸಾಕಷ್ಟು ನೀರಿದೆ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇವತ್ತು ಚರ್ಚೆ ಮಾಡೋದು ಅಪ್ರಸ್ತುತ, ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ. ಧನ್ಯವಾದ.